ಇನ್ನು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇರತಕ್ಕಂಥ ಕೂಗು, ಟಿಪ್ಪು ಜಯಂತಿಯ ಆಚರಣೆ ಬೇಕೋ ಬೇಡವೋ ಅನ್ನೋರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೀಗ ಈ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬೇಗೊಂದು ಬ್ರೇಕಿಂಗ್ ಇದೆ ನೋಡಿ. ರಾಜ್ಯ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ ಇಲ್ಲ, ಆಚರಣೆ ಮಾಡೋದಿಲ್ಲ ಅಂತ ಹೇಳಿ ಈ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆ ಮೊನ್ನೆ ಏನ್ ನಡೀತು, ಸೊ ಅದಾದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಎಚ್ ಕೆ ಪಾಟೀಲ್ ಅವರು ರಾಜ್ಯ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. 2019ರಲ್ಲೇ ಟಿಪ್ಪು ಜಯಂತಿ ಆದೇಶವನ್ನ ಕೂಡ ಹಿಂಪಡೆಯಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೂ ಆ ಆದೇಶವನ್ನ ಹಿಂಪಡೆದಿಲ್ಲ. ಟಿಪ್ಪು ಜಯಂತಿ ಆದೇಶ ರದ್ದುಪಡಿಸಿದ್ದು ಮುಂದುವರಿಯುತ್ತೆ, ನಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಟಿಪ್ಪು ಜಯಂತಿ ಆಚರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಒಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ನಡೆಸ್ಕೋತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಟಿಪ್ಪು ಜಯಂತಿ ಆಚರಣೆ ಬಗ್ಗೆ ಯಾವುದೇ ಚರ್ಚೆ ನಡೆಸಿಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದನ್ನ ಗಮನಿಸೋದಾದ್ರೆ ಯಾಕೆ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿ ಆಚರಣೆಯಿಂದ ಹಿಂದೆ ಸರಿತಾ? ಈ ಒಂದು ವಿಚಾರವಾಗಿ, ಟಿಪ್ಪು ಜಯಂತಿಯ ವಿಚಾರವಾಗಿ ರಾಜ್ಯ ಸರ್ಕಾರ ಯಾಕೆ ಮೌನ ವಹಿಸಿದೆ? ಕ್ಯಾಬಿನೆಟ್ ಸಭೆಯಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಚರ್ಚೆ ಮಾಡಿಲ್ಲ. ಈ ಒಂದು ವಿಚಾರವಾಗಿ ಸರ್ಕಾರ ಮೌನ ವಹಿಸಿರ್ತಕ್ಕಂತಹ ಹಿಂದಿನ ಕಾರಣ ಏನು? ಸೊ ಹಿಂದೆ ಬಿಜೆಪಿ ಆಡಳಿತಾವಧಿಯಲ್ಲಿ ಏನು ಟಿಪ್ಪು ಜಯಂತಿ ಮಾಡ್ತಕ್ಕಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ವು. ಆ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಕೂಡ ನಾವು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ರು, ಆಚರಣೆಯನ್ನ ಶುರು ಮಾಡಿದ್ರು. ಆದ್ರೆ ಇದೇ ವಿಚಾರದಲ್ಲಿ ಈಗ ಸರ್ಕಾರ ಯಾಕೆ ಮೌನ ವಹಿಸಿತು? ಬಿಜೆಪಿ ಆಡಳಿತಾವಧಿಯಲ್ಲಿ ಟಿಪ್ಪು ಜಯಂತಿಯನ್ನ ಏನು ರದ್ದು ಮಾಡಲಾಗಿತ್ತು, ಇದನ್ನೇ ಸರ್ಕಾರ ಮುಂದುವರೆಸುತ್ತಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ. ಹಾಗೆ ಒಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಜಯಂತಿಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಟಿಪ್ಪು ಜಯಂತಿ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಸೆಕ್ಷನ್ 144 ಅನ್ನ ಕೂಡ ಜಾರಿಗೊಳಿಸಲಾಗಿದೆ. ಟಿಪ್ಪು ವಕ್ಫ್ ಎಕ್ಸ್ಟೇಟ್ ನಿಂದ ಕೂಡ ಟಿಪ್ಪು ಜಯಂತಿಯನ್ನ ನಡೆಸಬಹುದಕ್ಕೆ ಅಂತ ಹೇಳಿ ಚಿಂತನೆಯನ್ನ ಮಾಡಿದೆ. ಮೈಸೂರು ಸೇರಿ ಹಲವೆಡೆಯಿಂದ ಜನ ಬರ್ತಕ್ಕಂತ ಸಾಧ್ಯತೆ ಇರೋದ್ರಿಂದ ನಿಷೇಧಾಜ್ಞೆಯನ್ನ ಕೂಡ ಆ ಒಂದು ಭಾಗದಲ್ಲಿ ಜಾರಿಗೊಳಿಸಲಾಗಿದೆ. ಶ್ರೀರಂಗಪಟ್ಟಣದ ತಹಶೀಲ್ದಾರ್ ಈ ಬಗ್ಗೆ ಕೂಡ ಆದೇಶವನ್ನ ನೀಡಿದ್ದಾರೆ. ಸೂಕ್ಷ್ಮ ಪ್ರದೇಶವಾಗಿರ್ತಕ್ಕಂತ ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಮಾಡಲಾಗಿದ್ದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಿಷೇಧಾಜ್ಞೆಯನ್ನ ಹೊರಡಿಸಲಾಗಿದೆ. ಮೆರವಣಿಗೆ ಆಗಿರಬಹುದು, ಪ್ರತಿಭಟನೆ ಆಗಿರಬಹುದು, ರ್ಯಾಲಿಗಳಿಗೆ ನಿರ್ಬಂಧವನ್ನ ಕೂಡ ಈ ಒಂದು ವೇಳೆಯಲ್ಲಿ ಹೇರಲಾಗಿದೆ. ಬ್ಯಾನರ್, ಬಂಟಿಂಗ್ಸ್, ಧ್ವನಿವರ್ಧಕ, ಪಟಾಕಿ, ಡಿಜೆ ಇವೆಲ್ಲವನ್ನ ಇದರ ಎಲ್ಲ ಬಳಕೆಯನ್ನ ಕೂಡ ನಿಷೇಧ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಘೋಷಣೆ ಕೂಗಬಾರದು, ಪ್ರಚೋದನಕಾರಿ ಅನ್ನಿಸುವಂತಹ ಟೀಶರ್ಟ್ ಧರಿಸಬಾರದು ಅಂತ ಹೇಳಿ ಕೂಡ ಆದೇಶ ಮಾಡಲಾಗಿದೆ. ಟಿಪ್ಪು ಜಯಂತಿಗೆ ಒಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ಭರ್ಜರಿ ಸಿದ್ಧತೆಯನ್ನ ನಡೆಸ್ಕೊತಾ ಇದೆ, ಮತ್ತೊಂದು ಕಡೆ ಸರ್ಕಾರ ಟಿಪ್ಪು ಜಯಂತಿಯ ವಿಚಾರವಾಗಿ ಮೌನವನ್ನ ವಹಿಸಿದೆ. ಹಾಗೆ ಸಚಿವ ಸಂಪುಟ ಸಭೆ ನಡೆದ ಬಳಿಕ ಎಚ್ ಕೆ ಪಾಟೀಲ್ ಅವರು ಕೂಡ ಈ ಕುರಿತು ಸ್ಪಷ್ಟನೆಯನ್ನ ನೀಡಿದ್ದಾರೆ. 2019ರಲ್ಲಿ ಏನು ಟಿಪ್ಪು ಜಯಂತಿ ಆದೇಶವನ್ನ ಮಾಡಿದ್ರು, ಸೊ ಅದನ್ನ
ಅದನ್ನೇ ಕೂಡ ನಾವು ಕಾಂಗ್ರೆಸ್ ಪಕ್ಷ ಮುಂದುವರಿಸಿಕೊಂಡು ಹೋಗ್ತೀವಿ. ನಮ್ಮ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಟಿಪ್ಪು ಜಯಂತಿ ಆಚರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ.